ನಮಸ್ತೆ ಫ್ರೆಂಡ್ಸ್. ಅಡಾಲ್ಫ್ ಡ್ಯಾಸ್ಲರ್ ಮತ್ತು ರುಡಾಲ್ಫ್ ಡ್ಯಾಸ್ಲರ್ ಅಂತ ಇವರಿಬ್ಬರು ಅಣ್ಣ ತಮ್ಮಂದರಾಗಿರ್ತಾರೆ. ಇವರಿಬ್ಬರು 1920 ಒಂದು ಶೂ ಕಂಪ್ನಿನ ಓಪನ್ ಮಾಡ್ತಾರೆ. ಆ ಶೂ ಕಂಪ್ನಿಗೆ ಡ್ಯಾಸ್ಲರ್ ಸ್ಪೋರ್ಟ್ ಶೂ ಕಂಪ್ನಿ ಅಂತ ಕಂಪ್ನಿಗೆ ಹೆಸರು ಕೊಡ್ತಾರೆ. ಅಡಾಲ್ಫ್ ಡ್ಯಾಸ್ಲರ್ ಅವರು ಒಳ್ಳೆ ಕ್ರಾಫ್ಟ್ಮ್ಯಾನ್ ಆಗಿರ್ತಾರೆ, ಹಾಗಾಗಿ ಅವ್ರ ಕಂಪ್ನಿ ಶೂಗಳು ಸ್ವಲ್ಪ ಚೆನ್ನಾಗಿ ಹೊರಗಡೆ ಬರ್ತಿರುತ್ತೆ. ಇನ್ನು ರೂಟ್ ಡ್ಯಾಸ್ಲರ್ ಒಳ್ಳೆ ಸೇಲ್ಸ್ ಮ್ಯಾನ್ ಆಗಿರ್ತಾರೆ. ಸೊ ಆಗ ಅವ್ರ ಲೋಕಲ್ ರೀಜನಲ್ಲಿ ಆ ಶೂ ಇವ್ರ ಕಂಪ್ನಿಯಿಂದ ಬರೋ ಶೂಗಳು ಸ್ವಲ್ಪ ಒಳ್ಳೆ ಫೇಮಲ್ಲಿರುತ್ತೆ. ಇವರು ಹೆಂಗೋ ಕಷ್ಟಪಟ್ಟು ಆಗಿನ ಕಾಲದ ಒಲಂಪಿಕ್ ಲೆಜೆಂಡ್ರಿ ಜೀವ್ಸ್ ಓವೆನ್ಸ್ಗೆ ಇವ್ರ ಕಂಪ್ನಿ ಶೂಗಳನ್ನು ಹಾಕ್ಕೊಂಡು ಓಡೋದಕ್ಕೆ ಹೇಳ್ತಾರೆ. 1936 ಒಲಂಪಿಕ್ಸಲ್ಲಿ ಜೀವ್ಸ್ ಓವೆನ್ಸ್ ಅವರು 4 ಗೋಲ್ಡ್ ಮೆಡಲನ್ನ ಗೆಲ್ತಾರೆ. ಆ 4 ಗೋಲ್ಡ್ ಮೆಡಲ್ ಗೆದ್ದಿದ್ದು ಈ ಕಂಪ್ನಿಗೊಂದು ಒಳ್ಳೆ ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಸಿಗುತ್ತೆ, ಇಂಟರ್ನ್ಯಾಷನಲ್ ಫೇಮ್ ಆಗುತ್ತೆ. ಹಂಗೆ ಕಂಪ್ನಿ ಚೆನ್ನಾಗಿ ನಡೀತಿರ್ಬೇಕಾದ್ರೇ ಈ ಅಣ್ಣ ತಮ್ಮಂದ್ರಿಗೆ ಮನಸ್ತಾಪ ಆಗಿ ಆ ಕಂಪ್ನಿನ ಎರಡು ಭಾಗ ಮಾಡ್ತಾರೆ. ಆ ಭಾಗ ಆಗಿದ್ದ ಎರಡು ಕಂಪ್ನಿಗಳೇ ಒಂದು ಪೂಮಾ ಮತ್ತು ಒಂದು ಅಡಿಡಾಸ್. ಅಡಾಲ್ಫ್ ಡ್ಯಾಸ್ಲರ್ ಅವರು ಅಡಿಡಾಸ್ ಅಂತ ನೇಮ್ ಚೇಂಜ್ ಮಾಡ್ತಾರೆ, ಮತ್ತು ರೂಟ್ ಡ್ಯಾಸ್ಲರ್ ಅವರು ಪೂಮಾ ಅಂತ ಕಂಪ್ನಿನ ಮಾಡ್ಕೊತಾರೆ. ಇವರಿಬ್ಬರು ರೇವಲ್ರಿ ಎಷ್ಟು ಜನಕ್ಕೆ ಪ್ರಾಬ್ಲಮ್ ಆಗಿತ್ತು ಅಂತ ಅಂದರೆ, ಪೂಮಾ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದವರು ಅಡಿಡಾಸ್ ಕಂಪ್ನಿನ ಮಾತಾಡಿಸ್ತಿರ್ಲಿಲ್ಲ, ಅಡಿಡಾಸ್ ಕಂಪ್ನಿಯಲ್ಲಿ ಕೆಲಸ ಮಾಡೋರನ್ನ ಪೂಮಾ ಕಂಪ್ನಿಯವ್ರು ಮಾತಾಡಿಸ್ತಿರ್ಲಿಲ್ಲ. ಅಡಾಲ್ಫ್ ಡ್ಯಾಸ್ಲರ್ ಮತ್ತು ರೂಟ್ ಡ್ಯಾಸ್ಲರ್ ಸತ್ಮೇಲೂ ಇವ್ರ ಕಂಪ್ನಿ ಮಧ್ಯೆ ಗಲಾಟೆ ಕಾಂಪಿಟೇಷನ್ನು ಬೆಳೀತಾನೇ ಇತ್ತು. ಆದರೆ 2009 ಇವರಿಬ್ಬರು ಕಂಪ್ನಿಗಳು ಒಂದು ಫುಟ್ಬಾಲ್ ಮ್ಯಾಚ್ ಆಡ್ತಾರೆ. ಫುಟ್ಬಾಲ್ ಮ್ಯಾಚ್ ಯಾಕಪ್ಪ ಆಡ್ತಾರೆ ಅಂತ ಅಂದರೆ, ಇಬ್ಬರು ಕಂಪ್ನಿಗಳ ಮಧ್ಯೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಒಂದು ಒಳ್ಳೆ ಬಾಂಡ್ ಬರಲಿ ಅಂತ ಫುಟ್ಬಾಲ್ ಮ್ಯಾಚ್ ಆಡ್ತಾರೆ. ಏನಿಲ್ಲ ಅಂದರೂ 60 ವರ್ಷಗಳ ಕಾಲ ಕಂಪ್ನಿಗಳ ನಡುವೆ ಮನಸ್ತಾಪ ಇತ್ತು. ಬಿಸ್ನೆಸ್ ವಿಚಾರದಲ್ಲಿ ನೋಡೋಕ್ಕೋದ್ರೆ ಅಡಾಲ್ಫ್ ಡ್ಯಾಸ್ಲರ್ ಅವರ ಅಡಿಡಾಸ್ ಕಂಪ್ನಿ ಗೆಲ್ಲುತ್ತೆ. ಟೋಟಲ್ 30,000 ಜನ ಕೆಲಸ ಮಾಡ್ತಿದ್ದಾರೆ ಅಡಿಡಾಸ್ ಕಂಪ್ನಿಯಲ್ಲಿ. ಪೂಮಾ ಕಂಪ್ನಿಯಲ್ಲಿ 9,000 ಜನ ಕೆಲಸ ಮಾಡ್ತಿದ್ದಾರೆ. ಇವರಿಬ್ಬರು ಗಲಾಟೆ ಆಡಿದ್ದಾರೆ ಅಂತ ವಿಷಯನ ಪಕ್ಕಕ್ಕಿಟ್ಟರೆ, ಇನ್ನು ಇವ್ರ ಲೈಫಲ್ಲಿ ತುಂಬ ಒಂದು ಇನ್ಸ್ಪಿರೇಷನ್ ಸ್ಟೋರಿ ಇದೆ. ಗಲಾಟೆ ಆಡಿ ಅದನ್ನು ಒಂದು ಸ್ಪಿರಿಟಾಗಿ ತೊಗೊಂಡು ಎರಡು ಪ್ರಪಂಚದ ಅತ್ಯಂತ ದೈತ್ಯ ಕಂಪ್ನಿಗಳನ್ನ ತಂದಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಪೂಮಾ ಮತ್ತು ಅಡಿಡಾಸ್ ಕಂಪ್ನಿಯ ಇಂದಿನ ಸತ್ಯ. ನಿಮ್ಗೆ ಯಾವ ಕಂಪ್ನಿ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ. ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ, ಬಾಯ್. Thank you.